हाय फ्रेंड्स, नमस्कार। प्रकृति चानल स्वागत। यह दिन नानु सब्बक्की इड्ली तोरस्ता तुम्बने सुलभवागि इदन्नु तुम्बा रुचियागिरुत्ते तुम्बा साफ्ट आगिरुत्ते। बन्नी सब्बक्की इड्ली हेगे माडोदु अंत नोडोण। अदक्किंत मुंचे नन्न चानल यारु सब्स्क्राइब माड्कोंडिल्लवा प्लीज सब्स्क्राइब माड्कोळ्ळि। हागे नानु हाको होस होस रेसिपी नोडबेकु अंतंद्रे पक्कदल्लिरो बेल ऐकान क्लिक माडि नोडि। ई रीति नानु ओंदु बट्लु सब्बक्किन तगोंडिदीनि। ಸಬ್ಬಕ್ಕಿನ ತಗೊಂಡು ಒಂದು 5 ಅವರು ನೀರಿನಲ್ಲಿ ನೆನೆಸಿದಿನಿ ನಾನು। ಅಕಸ್ಮಾತ್ ನಿಮಗೆ ಟೈಮ್ ಇದ್ರೆ ಒಂದು ರಾತ್ರಿ ಪೂರ್ತಿ ನೆನೆಸಬಹುದು, ಅವಾಗು ಚೆನ್ನಾಗಿರುತ್ತೆ। ಬರಿ 5 ಅವರು ನೆನೆಸಿದ್ರೂ ಚೆನ್ನಾಗಿರುತ್ತೆ ನೋಡಿ। ಈ ತರ ಒಂದು 5 ಅವರು ನಾನು ನೆನೆಸಿಟ್ಕೊಂಡಿದ್ದೀನಿ। ಈಗ ನಾವು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಇಡ್ಲಿ ರವೆ ತಗೊಂಡಿದ್ದೀನಿ। 2 ಕಪ್ ಅಷ್ಟು ಇಡ್ಲಿ ರವೆ ತಗೊಳ್ತಾ ಇದೀನಿ। 2.5 ಕಪ್ ಸಹ ಹಾಕಬಹುದು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ। ನಾನು 2 ಕಪ್ ಅಷ್ಟು ತಗೊಳ್ತಾ ಇದೀನಿ। ಇದನ್ನ ಒಂದು 10 ನಿಮಿಷ ನಾವು ನೀರಲ್ಲಿ ನೆನೆಸಿಟ್ಬಿಡೋಣ। ಕ್ಲೀನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿಟ್ರೆ ಇದು ಸ್ವಲ್ಪ ನಮಗೆ ಸಾಫ್ಟ್ ಆಗಬೇಕು, ಅದಕ್ಕೋಸ್ಕರ ನಾವು 10 ನಿಮಿಷ ನೆನೆಸಿಡೋಣ ಇದನ್ನ ನೋಡಿ। ಈ ರೀತಿ ನೀರಲ್ಲಿ ಹಾಕಿ ತೊಳೆದುಬಿಟ್ಟು ಒಂದು 10 ನಿಮಿಷ ಇದನ್ನ ನೆನೆಸಿಡ್ತಾ ಇದೀನಿ। ಈ ಕಡೆ ನಮಗೆ ಸಬ್ಬಕ್ಕಿ 5 ಅವರ್ ನೆಂದಿದೆ, ನೀರೆಲ್ಲ ನಾನು ತೆಗೆದುಬಿಟ್ಟು ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದೀನಿ ನೋಡಿ। ನಮಗೆ ಸಾಫ್ಟ್ ಆಗಿ ಚೆನ್ನಾಗಿ ಆಗಿದೆ ಸಬ್ಬಕ್ಕಿ। ಇದನ್ನ ನಾನು ಒಂದು ದೊಡ್ಡ ಪಾತ್ರೆನಲ್ಲಿ ತಗೊಳ್ತಾ ಇದೀನಿ। ಇದಕ್ಕೆ ನಾವು 10 ನಿಮಿಷ ನೆನೆಸಿರೋಂತ 10 ರಿಂದ 15 ನಿಮಿಷ ನೆನೆಸಿರೋಂತ ರವೆನ ಇದಕ್ಕೆ ಸೇರಿಸ್ತಾ ಇದೀನಿ। ಅದರಲ್ಲಿ ಏನಾದರೂ ರವೆನಲ್ಲಿ ನೀರು ಇದ್ದರೆ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ। ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ನೀರು ಇಲ್ಲದಂಗೆ ಇದಕ್ಕೆ ಸೇರಿಸ್ಕೊಳ್ಬೇಕು, ಯಾಕೆಂದ್ರೆ ಸಬ್ಬಕ್ಕಿ ನಮಗೆ ಸಾಫ್ಟ್ ಆಗಿರುತ್ತೆ, ರವೆನೂ ನಮಗೆ 10 ನಿಮಿಷ ನೆನೆಸಿರೋದ್ರಿಂದ ಸಾಫ್ಟ್ ಆಗಿರುತ್ತೆ, ಇದರಲ್ಲಿ ಮತ್ತೆ ನೀರಿನ ಅವಶ್ಯಕತೆ ಇರೋದಿಲ್ಲ ನೋಡಿ। ಇದನ್ನ ಚೆನ್ನಾಗಿ ನೀರೆಲ್ಲ ಹಿಂಡಿ ಈ ರೀತಿ ಸೇರಿಸ್ಕೊಳ್ತಾ ಇದೀನಿ। ಇದಕ್ಕೆ 1/4 ಕಪ್ ಅಷ್ಟು ಗಟ್ಟಿ ಮೊಸರನ್ನ ತಗೊಳ್ತಾ ಇದೀನಿ। ಹುಳಿ ಮೊಸರಾದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ। ನಾವು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ರವೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ 1/4 ಕಪ್ ಅಷ್ಟು ಮೊಸರು ತಗೊಳ್ತಾ ಇದೀನಿ, ಗಟ್ಟಿ ಮೊಸರು। ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ತಾ ಇದೀನಿ। ಒಂದಿಡಿಯಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಬಕ್ಕಿ ಸೊಪ್ಪು ಹಾಕ್ತಾ ಇದೀನಿ। ಒಂದಿಡಿ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ। ಇದಕ್ಕೆ ಬೇಕಿದ್ರೆ ನೀವು ಕ್ಯಾರೆಟ್ ಸಹ ಹಾಕ್ಕೊಳ್ಬೋದು। ಇಲ್ಲಿ ನಾನು ಸಬ್ಬಕ್ಕಿ ಸೊಪ್ಪು ಮಾತ್ರ ಸೇರಿಸ್ತಾ ಇದೀನಿ। ಇದನ್ನೆಲ್ಲ ಕ್ಲೀನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ। ಒಂದು ಕಪ್ಪು ಸಬ್ಬಕ್ಕಿಗೆ 2 ಕಪ್ಪು ರವೆ ತಗೊಂಡಿದ್ದೀನಿ, ಇಡ್ಲಿ ರವೆ। 1/4 ಕಪ್ ಅಷ್ಟು ಮೊಸರು ತಗೊಂಡಿದ್ದೀನಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿದ್ದೀನಿ। ಒಂದಿಡಿಯಷ್ಟು ಸಣ್ಣದಾಗಿ ಹೆಚ್ಚಿರೋಂಥ ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ದೀನಿ। ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ನಾವು ನೋಡಿ। ನಮಗೆ ಈ ಹದ ಬರಬೇಕು, ಇಡ್ಲಿ ಹಿಟ್ಟು ಯಾವ ರೀತಿ ನಮಗೆ ಗಟ್ಟಿಯಾಗಿರುತ್ತೋ ಅದೇ ರೀತಿ, ಅದಕ್ಕಿಂತಲೂ ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ರೂ ಚೆನ್ನಾಗಿ ಬರುತ್ತೆ, ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ. ಇದಕ್ಕೆ 1/4 ಸ್ಪೂನಷ್ಟು ಸೋಡಾ ಹಾಕ್ತಾ ಇದ್ದೀನಿ ನಾನು। ಸೋಡಾನು ಹಾಕಿ ಚೆನ್ನಾಗಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು 10 ರಿಂದ 15 ನಿಮಿಷ ಮುಚ್ಚಿಟ್ಬಿಡೋಣ. ನಮಗಿನ್ನೂ ಚೆನ್ನಾಗಿ ಸಾಫ್ಟಾಗಿ ರವೆ ಇಲ್ಲ ಸಾಫ್ಟಾಗಿ ನಮಗೆ ನೆನೆದು ಚೆನ್ನಾಗಿರುತ್ತೆ, ಇಡ್ಲಿ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಇದನ್ನು 10 ರಿಂದ 15 ನಿಮಿಷ ಮುಚ್ಚಿಟ್ಬಿಡೋಣ. ಇದು 10 ನಿಮಿಷ ನೆನೆಯೋಷ್ಟೊತ್ತಿಗೆ ನಾವು ಇದಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನೋಡಿ. ಈ ಕಡೆ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಕಡಲೆಬೇಳೆನ ಒಂದು 4 ಸ್ಪೂನಷ್ಟು ಹುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು 5 ರಿಂದ 6 ಬೆಳ್ಳುಳ್ಳಿ ಹಸ್ಲನ್ನ ನಾನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವು ಜಾರಲ್ಲಿ ಸೇರಿಸಿ ನಾವು ಚಟ್ನಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ತೆಂಗಿನಕಾಯಿ, ಬೆಲ್ಲ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಶುಂಠಿ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ, ಕಡಲೆಬೇಳೆನೂ ಸಹ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಒಂದು ಹುರ್ಕೊಂಡ್ರೆ ಸಾಕು ನಮಗೆ, ಮಿಕ್ಕಿದ್ದೆಲ್ಲ ಹಾಗೆ ಹಾಕಿ ಮಾಡಿದ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ಇದನ್ನು ಚಟ್ನಿ ರೀತಿಯೂ ಮಾಡ್ಕೊಳ್ಳೋಣ ನಾವು ನೋಡಿ. ಚಟ್ನಿನೂ ರೆಡಿಯಾಗಿದೆ. ಈ ಕಡೆ ಇಡ್ಲಿ ಹಿಟ್ಟು ನಾವು ನೋಡಿ ಕಲಸಿ ಇಟ್ಟಿದ್ನಲ್ಲ, ಚೆನ್ನಾಗಿ ಉಬ್ಬಿ ಬಂದಿದೆ. ಸ್ವಲ್ಪ 10 ರಿಂದ 15 ನಿಮಿಷ ಕಲಸಿಟ್ಟರೆ ಸಾಕು, ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಎಲ್ಲ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಇಡ್ಲಿ ಹಾಕ್ಕೋಣ. ಇವಾಗ 1 ಮುಕ್ಕಾಲು ಮುಕ್ಕಾಲು ಭಾಗ ಹಾಕಿದ್ರೆ ಸಾಕು, ಇಡ್ಲಿ ಚೆನ್ನಾಗಿ ನಮಗೆ ಉಬ್ಬಿ ಬರುತ್ತೆ.
ನೋಡಿ ಹಾಲು ರೆಡಿ. ನಾನು ಈ ಕಡೆ ಒಂದು ಪಾತ್ರೆ ಇಡ್ಲಿ ಪಾತ್ರೆನಲ್ಲಿ ನೀರು ಸಹ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಕಾದಿದೆ. ಈಗ ಇಡ್ಲಿ ಪ್ಲೇಟ್ನೆಲ್ಲ ಇಟ್ಟು ಮುಚ್ಚಿಟ್ಬಿಡೋಣ. 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು, ನಮಗೆ ಇಡ್ಲಿ ರೆಡಿ ಆಗುತ್ತೆ. ನೋಡಿ ಈ ಕಡೆ ಇಡ್ಲಿನೂ ರೆಡಿ ಆಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟೂ ನಮಗೆ ಡಿಫ್ರೆಂಟ್ ಆಗಿರಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ನಮಗೆ ಸಬ್ಬಕ್ಕಿ ಹಾಕಿರೋದ್ರಿಂದ ಡಿಫ್ರೆಂಟಾಗಿ ಏನಿರಲ್ಲ, ಒಂಥರ ಅದು ಒಂಥರ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಅಷ್ಟೇ ಸಾಫ್ಟಾಗೂ ಇರುತ್ತೆ. ನೋಡಿ ಈ ರೀತಿ ಎಲ್ಲ ತೆಗ್ದಿರ್ತಾ ಇದ್ದೀನಿ. ಈ ಕಡೆ ಸರ್ವ್ ಮಾಡ್ತಾ ಇದ್ದೀನಿ, ಚಟ್ನಿ ಇಡ್ಲಿ ಸರ್ವ್ ಮಾಡಿಟ್ಟಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ಇಡ್ಲಿ ರೆಡಿ ಆಯಿತು ಅಂತ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಇದನ್ನು. ಯಾವಾಗಲೂ ಒಂದೇ ರೀತಿ ಮಾಡೋ ಬದಲು ಈ ರೀತಿ ಒಂದು ಸಾರಿ ಸಬ್ಬಕ್ಕಿ ಇಡ್ಲಿನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನೀಗ ಒಂದು ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.